ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಅನ್ನಭಾಗ್ಯ ಯೋಜನೆಗೆ ಸಂಬಂಧಪಟ್ಟಂಗೆ ಒಂದು ಹೊಸ ಅಪ್ಡೇಟ್ ಬಂದಿದೆ. ಆ ವಿಷಯ ತಿಳ್ಸೋಕ್ಕೆ ಅಂತ ವಿಡಿಯೋ ಮಾಡ್ತಾ ಇದ್ದೀನಿ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಯಾರೆಲ್ಲ ಫಸ್ಟ್ ಟೈಮ್ ಈ ಚಾನಲ್ನ ನೋಡ್ತಾ ಇದ್ದೀರಾ, ನನ್ನ ಹೆಸರು ಉಷಾ ಅಂತ. ಉಷಾಂತರಂಗ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಫಾಲೋ ಮಾಡಿ, ನನ್ನ ವಿಡಿಯೋಸ್ ಎಲ್ಲ ಇಷ್ಟ ಆದರೆ ಲೈಕ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಅನ್ನಭಾಗ್ಯ ಯೋಜನೆ ಅಂತಂದರೆ ಉಚಿತವಾಗಿ ಅಕ್ಕಿ ಕೊಡೋ ಅಂತ ಯೋಜನೆ. ಜುಲೈಯಲ್ಲಿ ನಿಮಗೆ ಅಮೌಂಟ್ ಹಾಕಿದ್ರು ಅಂದರೆ ಎಕ್ಸ್ಟ್ರಾ 5 kg ಏನು ಕೊಡೋಕ್ಕಾಗಲ್ಲ ಅಂತ ದುಡ್ಡನ್ನ ಹಾಕಿದ್ರು. ಹಾಗೆ ಆಗಸ್ಟ್ ತಿಂಗಳಲ್ಲೂ ಕೂಡ ಹಾಕ್ತೀವಿ ಅಂತ ಹೇಳಿದರು, ಬಟ್ ಯಾವುದೇ ರೀತಿ ಹಣ ಬಂದಿಲ್ಲ. ಈ ತಿಂಗಳ 20ನೇ ತಾರೀಕಿಂದ 30ನೇ ತಾರೀಕೊಳಗೆ ಪ್ರತಿ ಜಿಲ್ಲೆಗೂ ಒಂದೊಂದು ದಿವಸ ಅಮೌಂಟ್ ಹಾಕ್ತೀವಿ ಅಂತ ಹೇಳಿದ್ದಾರೆ. ಹಾಗಾಗಿ ಈ ತಿಂಗಳ ಅಮೌಂಟ್ ಬರುತ್ತಾ, ಯಾರಿಗೆಲ್ಲ ಬರುತ್ತೆ? ಯಾಕಂದರೆ ತುಂಬ ಜನಕ್ಕೆ ಜುಲೈ ತಿಂಗಳಲ್ಲಿ ಯಾವುದೇ ರೀತಿ ಅಮೌಂಟ್ ಬಂದಿಲ್ಲ. ಕೆಲವೊಬ್ಬರಿಗೆ ರೇಷನ್ ಕಾರ್ಡ್ ಯೂಸ್ ಮಾಡ್ತಿಲ್ಲ ಅಂತ ಬಂದಿಲ್ಲ, ಕೆಲವೊಬ್ಬರಿಗೆ ಅಂದರೆ ನಿಮ್ಮ ಆಧಾರ್ ಕಾರ್ಡ್ ಲಿಂಕ್ ಆಗ್ದಲೆ ಇರೋರಿಗೆ ಬಂದಿಲ್ಲ. ಹಾಗಾಗಿ ಕೆಲವೊಬ್ಬರು ಸರಿ ಮಾಡಿಸ್ಕೊಂಡಿರ್ತೀರಾ, ಹಾಗಾಗಿ ಆಗಸ್ಟ್ ತಿಂಗಳಿಂದ ನಿಮಗೆಲ್ಲ ಅಮೌಂಟ್ ಬರುತ್ತಾ, ಹೇಗೆ ಚೆಕ್ ಮಾಡ್ಕೋಬೋದು ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡಿದಲ್ಲೇ ಪೂರ್ತಿಯಾಗಿ ನೋಡಿ. ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ನಾನು ಲಿಂಕ್ನ ಕೊಟ್ಟಿರ್ತೀನಿ, ಆ ಲಿಂಕ್ನ ಕ್ಲಿಕ್ ಮಾಡಿ ಕೂಡ ಚೆಕ್ ಮಾಡ್ಬೋದು. ಇಲ್ಲ ಕಾಪಿ ಮಾಡಿಕೊಂಡು ಗೂಗಲಲ್ಲಿ ಪೇಸ್ಟ್ ಮಾಡಿ ನಾನು ಹೇಳೋ ಪ್ರೊಸೀಜರ್ನ ಫಾಲೋ ಮಾಡಿದ್ರೆ ನಿಮಗೆ ಸ್ಟೇಟಸ್ನ ಚೆಕ್ ಮಾಡ್ಕೋಬೋದು, ನಿಮಗೆ ಈ ತಿಂಗಳ ಅಮೌಂಟ್ ಬರುತ್ತಾ ಇಲ್ವಾ ಅಂತ. ಬನ್ನಿ ನೋಡ್ಕೊಂಬರೋಣ ಹೇಗೆ ಚೆಕ್ ಮಾಡೋದು ಅಂತ. ನೋಡಿ, ನೀವು ನಿಮ್ಮ ಸ್ಟೇಟಸ್ನ ಹೇಗೆ ಚೆಕ್ ಮಾಡೋದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಇಲ್ಲಿ ವೆಬ್ಸೈಟ್ ಲಿಂಕ್ ಕಾಣಿಸ್ತಿದೆಯಲ್ಲ, ನಾನು ಅದನ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ. ನೀವು ಆ ಲಿಂಕ್ನ ಕ್ಲಿಕ್ ಮಾಡಿ ಕೂಡ ಚೆಕ್ ಮಾಡ್ಬೋದು, ಇಲ್ಲ ಕಾಪಿ ಪೇಸ್ಟ್ ಆದರೂ ಮಾಡಿ ಗೂಗಲಲ್ಲಿ. ಇಲ್ಲಿ ಕಾಣಿಸ್ತಿದೆ ನೋಡಿ, ahara.kar.nic.in ಈ ವೆಬ್ಸೈಟ್ನ ಕ್ಲಿಕ್ ಮಾಡಬೇಕು. ಈ ಥರ ಕ್ಲಿಕ್ ಮಾಡಿದ ಕೂಡಲೇ ಈ ಥರ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೀವೇನು ಮಾಡಬೇಕಂದ್ರೆ, ಇಲ್ಲಿ ಮುರ್ಗೆರೆ ಕಾಣ್ತಿದೆಯಲ್ಲ, ಇದನ್ನ ಕ್ಲಿಕ್ ಮಾಡಿದ್ರೆ ಇಲ್ಲಿ ಆಪ್ಷನ್ ಕಾಣ್ತಿದೆ ನೋಡಿ, ಇ ಸ್ಟೇಟಸ್ ಅಂತ ಮೂರನೇ ಆಪ್ಷನ್ನು. ಈ ಆಪ್ಷನ್ನ ಕ್ಲಿಕ್ ಮಾಡಬೇಕು. ಇಲ್ಲಿ ಇ ಸ್ಟೇಟಸ್ ಅಂತ ಕ್ಲಿಕ್ ಮಾಡಿದ ಕೂಡಲೇ ಈ ಥರ ಮೂರು ಆಪ್ಷನ್ ಕಾಣುತ್ತೆ. ಇಲ್ಲಿ DBT ಸ್ಟೇಟಸ್ ಅಂತಿದೆಯಲ್ಲ, ಇದನ್ನ ಕ್ಲಿಕ್ ಮಾಡ್ಕೊಳ್ಳಿ. ಈ ರೀತಿ ಕ್ಲಿಕ್ ಮಾಡಿದ ಕೂಡಲೇ ನಿಮಗೆ ಈ ಥರ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಏನು ಅಂತಂದರೆ, ನೀವು ನಿಮ್ಮ ಕಾರ್ಡ್ದು ಅಡ್ರೆಸ್ ಇರ್ತಲ್ಲ, ಅದು ಯಾವ ಡಿಸ್ಟ್ರಿಕ್ಟು ಅಂತ ನೀವು ಇಲ್ಲಿ ಕ್ಲಿಕ್ ಮಾಡ್ಕೋಬೇಕಾಗತ್ತೆ. ನಿಮ್ಮದು ಯಾವ ಡಿಸ್ಟ್ರಿಕ್ಟ್ ಇರುತ್ತೋ ನೀವು ಅದನ್ನ ಕ್ಲಿಕ್ ಮಾಡ್ಕೊಳ್ಳಿ. ನಾನು ಇವಾಗ ಇದನ್ನ ಕ್ಲಿಕ್ ಮಾಡ್ಕೋತಾ ಇದ್ದೀನಿ. ಇಲ್ಲಿ ಕ್ಲಿಕ್ ಮಾಡಿದ ಕೂಡಲೇ ಈ ಥರ ಆಪ್ಷನ್ ಬರುತ್ತೆ ನೋಡಿ. ಇಲ್ಲಿ ಈ ಥರ ಲಾಸ್ಟಲ್ಲಿ ಆಪ್ಷನ್ ಇದೆ ನೋಡಿ, ಸ್ಟೇಟಸ್ ಆಫ್ DBT ಅಂತ, ನೇರ ನಗದು ವರ್ಗಾವಣೆಯ ಸ್ಥಿತಿ ಅಂತ. ಈ ಆಪ್ಷನ್ನ ಕ್ಲಿಕ್ ಮಾಡ್ಕೋಬೇಕು. ನೀವು ಈ ಆಪ್ಷನ್ನ ಕ್ಲಿಕ್ ಮಾಡಿದ್ರೆ ಈ ಥರ ಆಪ್ಷನ್ ಕಾಣುತ್ತೆ, ಸೆಲೆಕ್ಟ್ ಮಂತ್ ಅಂತ ಇದೆ. ಇದನ್ನ ನೀವು ಈ ಜುಲೈದಿದೆಯಲ್ಲ, ಇಲ್ಲಿ ಆಗಸ್ಟ್ ಚೇಂಜ್ ಮಾಡ್ಕೋಬೇಕಾಗತ್ತೆ. ಇಲ್ಲಿ ಆಗಸ್ಟ್ನ ಚೇಂಜ್ ಮಾಡ್ಕೊಳ್ಳಿ. ಆಮೇಲೆ ಇಲ್ಲಿ ಕ್ಯಾಪ್ಚಾ ನಂಬರ್ ಏನಿದೆ, ಇಲ್ಲಿ ನಿಮಗೆ ಯಾವ ನಂಬರ್ ಕಾಣಿಸುತ್ತೋ ಆ ನಂಬರ್ನ ಟೈಪ್ ಮಾಡ್ಕೊಳ್ಳಿ. ಹಾಗೆ ಇಲ್ಲಿ ಎಂಟರ್ RC ನಂಬರ್ ಅಂದರೆ ನಿಮ್ಮ ರೇಷನ್ ಕಾರ್ಡ್ ನಂಬರ್ನ ಟೈಪ್ ಮಾಡ್ಕೋಬೇಕು. ನಾನಿವಾಗ ಇಲ್ಲಿ RC ನಂಬರ್ ಹಾಗೆ ಕ್ಯಾಪ್ಚಾ ನಂಬರ್ನ ಎಲ್ಲ ಎಂಟರ್ ಮಾಡಿದ್ದೀನಿ. ಎಂಟರ್ ಮಾಡಿದ ಕೂಡಲೇ ಇಲ್ಲಿ ಗೋ ಅಂತ ಕೊಡಿ. ಇಲ್ಲಿ ಗೋ ಅಂತ ಕೊಟ್ಟ ಕೂಡಲೇ ಇಲ್ಲಿ ನಿಮಗೆ ಬರುತ್ತೆ ನೋಡಿ, ಹೆಸರು ಮತ್ತು ಎಷ್ಟು ಜನ ಮೆಂಬರ್ಸ್ ಇದ್ದೀವಿ, ಹಾಗೆ ಎಲಿಜಿಬಲ್ ಕ್ವಾಂಟಿಟಿ, ಹಾಗೆ ಅಮೌಂಟ್. ಈ ಥರ ಬಂದಿದೆ ಅಂತಂದರೆ ನಿಮಗೆ ಈ ತಿಂಗಳು ಕೂಡ ನಿಮಗೆ ಅಮೌಂಟ್ ಬರುತ್ತೆ ಅಂತ ಲೆಕ್ಕ. ಓಕೆ ಫ್ರೆಂಡ್ಸ್, ನೋಡಿದ್ರಲ್ಲ ಹೇಗೆ ಸ್ಟೇಟಸ್ನ ಚೆಕ್ ಮಾಡ್ಕೋಬೋದು ಅಂತ. ತುಂಬ ಜನಕ್ಕೆ ಅಮೌಂಟ್ ಬಂದಿಲ್ಲ ಲಾಸ್ಟ್ ಮಂತ್. ಯಾಕೆ ಅಂತಂದರೆ ಕೆಲವೊಬ್ಬರು ರೇಷನ್ ಕಾರ್ಡ್ನ ರೆಗ್ಯುಲರಾಗಿ ಯೂಸ್ ಮಾಡ್ತಿರಲ್ಲ, ಅಂದರೆ ಪ್ರತಿ ತಿಂಗಳು ಅಕ್ಕಿ ಏನು ಕೊಡ್ತಾರೆ ಅದನ್ನ ತೊಗೊಳ್ತಾ ಇರೋದಿಲ್ಲ, ಅಥವಾ ಒಂದು ತಿಂಗಳು ತೊಗೊಳ್ಳೋದು ಒಂದು ತಿಂಗಳು ಬಿಡೋದು ಆ ಥರ ಮಾಡ್ತಿರ್ತೀರ. ಅಂಥವ್ರಿಗೆಲ್ಲ ಅಮೌಂಟ್ ಹಾಕಿಲ್ಲ, ಯಾಕಂದರೆ ಅವ್ರಿಗೆ ಅಕ್ಕಿನೇ ಬೇಡ ಅಂತಂದರೆ ನಾವು ಯಾಕೆ ಅಮೌಂಟ್ ಹಾಕಬೇಕು ಅಂತ. ಅಂಥವ್ರಿಗೆಲ್ಲ ಅಂದರೆ ರೆಗ್ಯುಲರಾಗಿ ಯಾರು ಯೂಸ್ ಮಾಡ್ತಿರಲ್ಲ ಅವ್ರಿಗೆಲ್ಲ ಅಮೌಂಟ್ ಹಾಕಿಲ್ಲ. ಹಾಗೆ ನಿಮ್ಮ ಆಧಾರ್ ಕಾರ್ಡು ಮತ್ತು ರೇಷನ್ ಕಾರ್ಡಿಗೆ ಲಿಂಕ್ ಆಗಿಲ್ಲ ಅಂದರೆ ಅವ್ರಿಗೆ ಕೂಡ ಅಮೌಂಟ್ ಬಂದಿಲ್ಲ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ. ಹಾಗೆ ಸಬ್ಸ್ಕ್ರೈಬ್ ಮಾಡಿದಲೆ ಯಾರೆಲ್ಲ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದೀರಾ ಅವ್ರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ರಿಗೂ ನಮಸ್ಕಾರ.